ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿಯ ನಾಯಕರ ವಿರುದ್ಧ, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ. ರಸ್ತೆಯಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ, ರೈಲ್ವೆಯಲ್ಲೂ ಕೂಡ ನಮಗೆ ಅನ್ಯಾಯ ನಡೀತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಮೋದಿ ಕದ್ದಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ನೀಡ್ತಾ ಇರುವಂತಹ ಹಣದ ಅಂಕಿ ಸಂಖ್ಯೆಯ ಸಮೇತ ಮಾಹಿತಿಯನ್ನು ಬಿಚ್ಚಿಟ್ಟಿದ. ಬೇರೆ ರಾಜ್ಯದಲ್ಲಿ ಜಾಸ್ತಿ ಕೊಡಲಾಗ್ತಾ ಇದೆ, ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಅನುದಾನ ಇದೆ ಅಂತೇಳಿ, ಯಾಕೆ ಕಡಿಮೆ ಕೊಡ್ತಿದ್ದಾರೆ ಅಂತ ಅಂಕಿ ಸಂಖ್ಯೆಯ ಮುಖಾಂತರ ಬಿಜೆಪಿಗೆ ಈ ರೀತಿಯಾಗಿ ತಿರುಗಿ ಕೊಟ್ಟಿದ್ದ. ನಮ್ಮ ಗ್ಯಾರಂಟಿಗಳನ್ನು ಮೋದಿ ಕದ್ದಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿಯನ್ನು ಕೊಟ್ಟಿದ್ದೇವೆ, ನಾನೇ ನೇರವಾಗಿ ಪ್ರಧಾನಿ ಮೋದಿಯನ್ನು ಅಮಿತ್ ಶಾ ಅವರನ್ನು ಭೇಟಿಯಾದೆ, ರೈತರಿಗೆ ಪರಿಹಾರ ನೀಡಬೇಕು ಅಂತ ಮನವಿ ಕೂಡ ಮಾಡಿಕೊಂಡೆ, NDRFನ 18,000 ಕೋಟಿ ರೂಪಾಯಿ ನಾನು ಕೂಡ ಕೇಳಿಕೊಂಡೆ. ಆದರೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಹಣ ಕೂಡ ಸಿಕ್ಕಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದರು. ಕೂಡ ಕೊಡಲಿಲ್ಲ, ಅಲ್ಲಿ ಹೋಗಿ ಹೇಳ್ಬೇಕಲ್ಲ, ಇಲ್ಲಿ ಗಲಾಟೆ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ. ನಾನು ಕೇಳ್ತೇನೆ ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು, ಸುಮ್ಮನೆ ಕೂತಿದ್ದಾರಲ್ಲ, ಬಾಯಿ ಬಿಡದೇನೆ ನಾಚಿಕೆ ಆಗಲ್ಲ ಇವರಿಗೆ? ಇವತ್ತು ಮನೆ ಶಿಕ್ಷಣಕ್ಕೆ, ಆರೋಗ್ಯ ಇಲಾಖೆಗೆ, ರಸ್ತೆ ಮಾಡಲಿಕ್ಕೆ, ಸೇತುವೆಗಳು ಮಾಡಲಿಕ್ಕೆ, ಫ್ಯಾಮಿಲಿ ಐ ಮೀನ್ ಇದಕ್ಕೆ ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ, ಪೆನ್ಷನ್ಸ್ ಕೊಡಲಿಕ್ಕೆ, ಇವೆಲ್ಲಕ್ಕೂ ಕೂಡ ದುಡ್ಡನ್ನು ಒದಗಿಸಿದ್ವಿ. ನೀರಾವರಿಗೆ, ರೂರಲ್ ಡೆವಲಪ್ಮೆಂಟ್ಗೆ ಎಲ್ಲಕ್ಕೂ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ, ಹೆಚ್ಚಾಗಿ ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಬಡವರಿಗೆ ನಿರುದ್ಯೋಗದಿಂದ, ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ, ಅವ್ರ ಹತ್ರ ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೆ 4,000 to 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸುಮಾರು 1,20,000,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,20,000 ಕುಟುಂಬಗಳಿಗೆ ಸುಮಾರು 4,50,000,000 ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವ್ರು ಯಾವತ್ತಾರು ಮಾಡಿದಾರ ಈ ಕಾಪಿ ಹೊಡೆಯ ಹೆಸರು ಮಾಡಿದ್ದಾರೆ? ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, 300 ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲು ಇದೆ. ಅದನ್ನ ಹೇಳೋದ, ಸುಮಾರು 50-65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಈ ಇಂಜಸ್ಟೀಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬಜೆಟ್ ಉತ್ತರ ಕೊಡೋದನ್ನ, ಬಜೆಟ್ಗೆ ಉತ್ತರ ಕೊಡೋದನ್ನ ಕೇಳಲಾರದೆ ಹೊರಟೋದ್ರಲ್ಲ ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡಲ್ವಾ, ಮಾಡ್ತಾ ಇಲ್ವಾ?
ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ 25 ಜನ ಎಂಪಿಗಳು ಗೆದ್ದೋಗಿದ್ದಾರೆ, 25 ಜನ ಎಂಪಿಗಳು ಗೆದ್ದೋಗಿದ್ದಾರೆ. ಒಂದು ದಿನ ನೀವ್ ಹಿಂಗ್ ಹೇಳಿದ್ರಿ ಅಮ್ಮ, 15ನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆ ಎತ್ತ ಹೇಳಿದ್ದಾರೆ, ಕೊಡ್ರಿ ಓಲಿ. ಅವ್ರಿಗೆ ದಮ್ಮೇ ಇಲ್ಲ, ತಾಕತ್ತೇ ಇಲ್ಲ ನಿಂತ್ಕೊಳ್ಳೋಕೆ ಅವ್ರ ಹತ್ರ, ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ, ಕೇಳದೇ ಇಲ್ಲ. ಯಾವತ್ತು ಇಲ್ಲಿ ಕಾಗದ ಅರ್ಧ ಹಾಕ್ಬಿಟ್ಟಿದ್ದಾರೆ, ಅರ್ಧ ಎಲ್ಲ ಪತ್ರಿಕೆಗಳು ಪೇಪರ್ಗಳಲ್ಲೆಲ್ಲ ತಗೊಂಡು ಅರ್ಧ ಹಾಕ್ತಾರೆ. ಆಮೇಲೆ ಇವತ್ತವರೆಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು 20/10/2023 ಕಳಿಸಿದ್ರು, ಮೆಮರಾಂಡಮ್ ಕೊಟ್ಟರು 20/10/2023 ಮೊದಲನೇ ಮೆಮರಾಂಡಮ್. ಎರಡನೇ ಮೆಮರಾಂಡಮ್ ಕೊಟ್ಟದ್ದು 16/11/2023, ಎರಡು ಮೆಮರಾಂಡಮ್ ಕೊಟ್ಟರು. ಮೊದಲನೇ ಮೆಮರಾಂಡಮ್ನಲ್ಲಿ 17,900 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.